ಸಮಾಜ ಸೇವೆಯೊಂದಿಗೆ ಪ್ರಚಾರ ಕಾರ್ಯಕ್ಕೆ ಹೊಸ ರೂಪ ನೀಡಿದ ಕಡಿಯಾಳಿ ದೇವಸ್ಥಾನ ಆಡಳಿತ ಮಂಡಳಿ ಜನಮನ ಸೆಳೆದಂತಹ ಕಡಿಯಾಳಿ ದೇವಸ್ಥಾನ ಆಡಳಿತ ಮಂಡಳಿಯ ಹೊಸ ಮಾದರಿಯ ಕಾರ್ಯಕ್ರಮ ಏನಿದು ವಿಶೇಷ ಈ ಸ್ಟೋರಿಯನ್ನ ನೋಡಿ ಕಾರ್ಯಕ್ರಮದ ಪ್ರಚಾರ ಪಬ್ಲಿಸಿಟಿಗಾಗಿ ಬ್ಯಾನರ್ ಬಂಟಿಂಗ್ಸ್ ಸ್ವಾಗತ ಕಮಾನು ಮುಂತಾದವುಗಳನ್ನು ಹಾಕುವುದನ್ನು ನೋಡಿರ್ತೀರಾ ಆದರೆ ಉಡುಪಿ ಕೃಷ್ಣ ಮಠಕ್ಕೆ ಸಂಬಂಧಿಸಿದ ನಾಲ್ಕು ದೇವಿ ಕ್ಷೇತ್ರಗಳಲ್ಲಿ ಒಂದಾಗಿರುವ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನವು ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ ಆದರೆ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಕಡಿಯಾಳಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯು ಒಂದು ವಿಶಿಷ್ಟ ಯೋಜನೆಯನ್ನು ರೂಪಿಸಿತು ಅದುವೇ ಕೊಡಿಯ ಮೂಲಕವಾಗಿ ಕಾರ್ಯಕ್ರಮದ ಪ್ರಚಾರ ಮಳೆಗಾಲ ಇನ್ನೇನು ಕಾಲಿಡುವ ಸಮಯವಿದು ಜೂನ್ 1ರಿಂದ 10ರವರೆಗೆ ಈ ಕೊಡಿಗಳನ್ನು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಬಳಸಿದರೆ ಜೂನ್ 10ರ ಬಳಿಕ ಇವುಗಳು ದೇವರ ಪ್ರಸಾದ ರೂಪದಲ್ಲಿ ಬಡವರಿಗೆ ಮಳೆಯಿಂದ ರಕ್ಷಣೆಯನ್ನು ಒದಗಿಸುವ ಕೆಲಸವನ್ನು ಮಾಡಲಿವೆ ಕಡಿಯಾಳಿ ಮಹಿಷಮರ್ದಿನಿ ದೇವರ ಏನೊಂದು ಬ್ರಹ್ಮಕಲಶೋತ್ಸವದ ಪರ್ವಕಾಲದಲ್ಲಿ ಇವತ್ತಿದ್ದೇವೆ ಕಡಿಯಾಳಿ ಕ್ಷೇತ್ರ ಇಡೀ ರಾಜ್ಯಕ್ಕೂ ಜಿಲ್ಲೆಗೂ ಒಂದು ಮಾದರಿಯಾಗಿರತಕ್ಕಂಥ ಕ್ಷೇತ್ರ ಗ್ರಾಮಸ್ಥರೇ ಸೇರಿ ಒಂದು ತಳಪಾಯ ಮಾಡಿರತಕ್ಕಂಥ ರಾಜ್ಯದ ಪ್ರಪ್ರಥಮ ದೇವಸ್ಥಾನ ಇದ್ರೆ ಆ ಕಡಿಯಾಳಿ ಕ್ಷೇತ್ರದಿಂದ ಇವತ್ತು ಒಂದು ದೊಡ್ಡ ಸಂದೇಶ ನೀಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ಸಾವಿರಾರು ಕೊಡೆಗಳನ್ನ ವಿಶೇಷವಾಗಿ ಇವತ್ತಿನಿಂದ ಬ್ರಹ್ಮಕಲಶೋತ್ಸವದ ಜೂನ್ 10ರ ತನಕ ಈ ಕೊಡೆಗಳು ಇಡೀ ಉಡುಪಿ ಜಿಲ್ಲಾದ್ಯಂತ ಪ್ರಚಾರ ಕೊಡ್ತದೆ ಅದಾದ ನಂತರ ಇದನ್ನು ಬಡವರಿಗೆ ಉಚಿತವಾಗಿ ಯಾಕೆ ಹೇಳಿದ್ರೆ ಮಳೆಗಾಲ ಹಾಗಾಗಿ ಇದನ್ನು ಬಡವರಿಗೆ ಕ್ಷೇತ್ರದಿಂದ ಉಚಿತವಾಗಿ ಕೊಡ್ತಕ್ಕಂಥ ಒಂದು ದೊಡ್ಡ ಹೊಸ ರೀತಿಯ ಯೋಜನೆಯನ್ನು ಕ್ಷೇತ್ರದಿಂದ ಹಾಕಿಕೊಂಡಿದೆ ಅದರ ಉದ್ಘಾಟನೆ ಇವತ್ತು ನಡೆಯಲಿದೆ ಒಟ್ಟಾರೆ ಕಡಿಯಾಳಿ ಕ್ಷೇತ್ರ ಸಾಮಾಜಿಕ ಕ್ಷೇತ್ರದಲ್ಲಿಯೂ ಕೂಡ ಹಲವಾರು ಜನರಿಗೆ ಮಾದರಿಯಾಗಿರ್ತಕ್ಕಂಥ ಕ್ಷೇತ್ರ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮ ಒಂದು ತಿರುಗುವ ಮುಚ್ಚಿಗೆಯನ್ನು ಹೊಂದಿರತಕ್ಕಂಥ ಕ್ಷೇತ್ರ ರಾಜ್ಯದಲ್ಲೇ ನಾನು ಆಗಾಗಲೇ ಹೇಳಿದಾಗೆ ಪ್ರಪ್ರಥಮ ಸಂಪೂರ್ಣ ತಳಪಾಯವನ್ನು ಗ್ರಾಮಸ್ಥರೇ ಸೇರಿ ಕಟ್ಟಿರತಕ್ಕಂಥ ಕ್ಷೇತ್ರ ಈ ರೀತಿ ಕ್ಷೇತ್ರ ಇಡೀ ಗ್ರಾಮಸ್ಥರ ನೆರವಿನಿಂದ ಅದ್ಭುತವಾಗಿ ಮೂಡಿ ಬಂದಿದೆ ನಾನು ಸಮಸ್ತ ನಾಗರಿಕರಲ್ಲಿ ವಿನಂತಿ ಮಾಡ್ತೇನೆ ಈ ವಿನೂತನ ಪ್ರಚಾರ ಮಾದರಿಯನ್ನು ಮೇ 26ರಂದು ಉಡುಪಿಯ ಕಲ್ಸಂಕ ಬಳಿ ಸಮಾಜ ಸೇವಕರಾದ ಡಾಕ್ಟರ್ ಪಿವಿ ಭಂಡಾರಿ ರವಿ ಕಟಪಾಡಿ ವಿಶ್ವಶೆಟ್ಟಿ ಅಂಬಲ್ಪಾಡಿ ನಿತ್ಯಾನಂದ ಉಳಕಾಡು ನೀತಾ ಪ್ರಭು ಕಾಪು ಪೃಥ್ವಿ ಪೈ ಮತ್ತು ಈಶ್ವರ್ ಮಲ್ಪೆ ಉದ್ಘಾಟಿಸಿದರು ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮವನ್ನು ಸಮಾಜ ಸೇವಕರು ಉದ್ಘಾಟಿಸಿದ್ದು ನಿಜಾರ್ಥದಲ್ಲಿ ವಿಶಿಷ್ಟವಾಗಿತ್ತು ತದನಂತರ ಸೇರಿದ್ದ ನೂರಾರು ಮಂದಿ ಭಕ್ತಾದಿಗಳು ಪ್ರಚಾರದ ಕೊಡೆಗಳನ್ನು ಹಿಡಿದುಕೊಂಡು ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ಕ್ಷೇತ್ರಕ್ಕೆ ಮೆರವಣಿಗೆ ಮೂಲಕ ಆಗಮಿಸಿದರು ವಿಶೇಷವಾಗಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಇದೇ ಜೂನ್ 1ರಿಂದ ಜೂನ್ 10ರವರೆಗೆ ನಿರಂತರವಾಗಿ ಜರುಗಲಿರುವ ಕಾರ್ಯಕ್ರಮದ ಸಾಕಷ್ಟು ಪ್ರಚಾರಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅನೇಕ ದೈವಸ್ಥಾನ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿರ್ಬೋದು ಬ್ರಹ್ಮಕಲಶೋತ್ಸವ ಆಗಿರ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಯಾಕಂದರೆ ಎಲ್ಲ ಒಟ್ಟಾಗಿ ಸಾವಿರಾರು ಲಕ್ಷಾಂತರ ಭಕ್ತರು ಆಗಮಿಸಿ ತಮ್ಮ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವಿಯ ಕೃಪೆಗೆ ಅನುಗ್ರಹ ಆಗುವಂಥ ಈ ಒಂದು ಸನ್ನಿಧಿಯಲ್ಲಿ ಇವತ್ತು ವಿಶೇಷವಾಗಿ ಬ್ರಹ್ಮಕಲಶೋತ್ಸವದ ಪೂರ್ವ ತಯಾರಿ ಸಾಕಷ್ಟು ಪ್ರಚಾರ ನೀಡುವುದರ ಮುಖಾಂತರ ಎಲ್ಲ ಸ್ವಯಂ ಸೇವಕರು ಸ್ವಇಚ್ಛೆಯಿಂದ ಇವತ್ತು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರೊಂದಿಗೆ ಇವತ್ತು ವಿಶೇಷವಾಗಿ ಕೊಡೆಯ ಮುಖಾಂತರ ಇನ್ನೊಂದು ರೀತಿಯಲ್ಲಿ
ಜನರ ಮನಸ್ಸನ್ನು ಪೂರೆ ಮಾಡುವಂತ ಅಥವಾ ಅವರಿಗೆ ಆಕರ್ಷಿತರಾಗಿ ಇದಕ್ಕೊಂದು ರೀತಿಯಲ್ಲಿ ಪ್ರಚಾರ ಕೊಡುವಂತ ವ್ಯವಸ್ಥೆ ಇವತ್ತು ಉದ್ಘಾಟನೆ ಆಗಲಿದೆ. ಸಾವಿರಾರು ಇಂತಹ ಪ್ರಚಾರದ ಕೊಡೆಗಳನ್ನು ಈಗಾಗಲೇ ಕಾರ್ಯಕರ್ತರು ತಯಾರಿಸಿದ್ದು, ಇವುಗಳನ್ನು ಉಡುಪಿ ಜಿಲ್ಲೆಯಾದ್ಯಂತ ರಸ್ತೆ ಬದಿಗಳಲ್ಲಿ ಕಟ್ಟಿ ಬ್ರಹ್ಮಕಲಶೋತ್ಸವದ ಪುಣ್ಯ ಕಾರ್ಯದಲ್ಲಿ ಜನರು ಭಾಗವಹಿಸುವಂತೆ ಆಹ್ವಾನಿಸಲಾಗುವುದು. ಜೂನ್ 1 ರಿಂದ ಜೂನ್ 10 ರವರೆಗೆ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ಇತರ ಧಾರ್ಮಿಕ ಕಾರ್ಯಕ್ರಮಗಳು ವೈಭವದಿಂದ ಜರುಗಲಿವೆ. ಜೂನ್ 10 ರ ಬಳಿಕ ಈ ಕೊಡೆಗಳನ್ನು ಬಡವರಿಗೆ ಮಳೆಗಾಲದಲ್ಲಿ ಬಳಕೆ ಮಾಡಲು ನೀಡಲಾಗುವುದು. ಈ ವಿನೂತನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಕಡಿಯಾಳಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಪುರುಷೋತ್ತಮ ಪೇಶೆಟ್ಟಿ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ನಾಗೇಶ್ ಹೆಗ್ಡೆ, ಪ್ರಧಾನ ಕಾರ್ಯದರ್ಶಿ ಕೆ ರಾಘವೇಂದ್ರ ಕಿಣಿ, ಆರ್ಥಿಕ ಸಮಿತಿ ಅಧ್ಯಕ್ಷರಾದ ಜಯಕರ ಶೆಟ್ಟಿ ಇಂದ್ರಾಳಿ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ಜಸ್ಟಿನ್ ಡಿಸಿಲ್ವಾ, ಉಡುಪಿ, ದೈಜಿಬಲ್ ಟಿವಿ 24/7.